ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇಲಾಖೆ ರಾಜ್ಯೋತ್ಸವ ರಾಜ್ಯೋತ್ಸವ ಏನ್ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಏನಪ್ಪ ಅಂದ್ರೆ ಮುಂದೆ ಇದು ಕರ್ನಾಟಕ ಆಗಿಲ್ಲ ಏನಾಗಿತ್ತು ಮೈಸೂರು ಸಂಸ್ಥಾನ ಅಂತ ಇದು ಕರ್ನಾಟಕ ಆಗಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆಗಿದ್ದಕ್ಕೆ ನವೆಂಬರ್ 1 ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ. ಓಕೆ, ಈಗ 67ನೇ ಕರ್ನಾಟಕ ರಾಜ್ಯೋತ್ಸವದ ನೈಟ್ನ ಕರ್ನಾಟಕದ ಬಗ್ಗೆ ಕೆಲವು ಕವಿಗಳು ಹಾಡನ್ನ ಬರೆದಿದ್ದಾರೆ. ನಮ್ಮ ಕರ್ನಾಟಕದ ಭೂಮಿನ ಕರ್ನಾಟಕದ ಕನ್ನಡ ಭಾಷೆ ಬಗ್ಗೆ ಕವಿಗಳು ಒಂದೈದಾರು ಹಾಡು ಬರ್ತಿದ್ದಾರೆ. ಇದನ್ನ ಕೋಟಿ ಕಟ್ಟ ಗಾಯನ ಅಂತ ಹೇಳಿ ಸರ್ಕಾರದಿಂದ ಒಂದು ಆಚರಣೆ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ ವಿಧಾನಸೌಧ ಹತ್ರ ಆಮೇಲೆ ಕಂಠೀರವ ಸ್ಟೇಡಿಯಂ ಎಲ್ಲ ಸೇರಿ 1 ಲಕ್ಷ ಜನ ಇವತ್ತು ಬೆಳಗ್ಗೆ ಆಗಿದೆ. ಒಂದೇ ಜಾಗದಲ್ಲಿ ಕ್ರಿಕೆಟರ್ಗಳು, ಪಾಲಿಟಿಷಿಯನ್ಸ್, ಲೀಡರ್ಸ್, ಬಿಸ್ನೆಸ್ ಅವರು ಇಲ್ಲ ಸರಿ 1 ಲಕ್ಷ ಜನ, 50,000 ಜನ ಒಂದು ಕಡೆ, 50,000 ಜನ ಒಂದು ಕಡೆ. ನಮಗೆ ಸರ್ಕಾರದಿಂದ ಆದೇಶ ಏನಿದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ, ಅದರ ಜೊತೆಯಲ್ಲಿ ಈ ತರ ಕಾರ್ಖಾನೆಗಳಲ್ಲಿ, ಆಮೇಲೆ ಈ ಪ್ರೈವೇಟ್ ಸಂಸ್ಥೆಗಳು ಬರ್ತಾವ, ಪ್ರೈವೇಟ್ ಸಂಸ್ಥೆಗಳಲ್ಲಿ ಪ್ರತಿಯೊಂದರಲ್ಲೂ ಈ ತರ ನಮಗೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ನಮ್ಮಲ್ಲಿ ಇರೋರಿಗೆ ಅವೇರ್ನೆಸ್ ಕೊಡಬೇಕು ಅಂತೇಳಿ ಹಾಡುಗಳನ್ನ ಹೇಳಿಸಿ ನಾವು ಆ ವಿಡಿಯೋನ ನಮ್ಮ ಗೌರ್ಮೆಂಟ್ಗೆ ನಾವು ಅಪ್ಲೋಡ್ ಮಾಡ್ಬೋದು. ಅರ್ಥ ಆಯ್ತಾ ನಿಮಗೆ? ಸೊ ಹಂಗಾಗಿ ಈ ಕಾರ್ಯಕ್ರಮ ಇದು ಎಷ್ಟೇ ರಾಜ್ಯೋತ್ಸವ 67 ರಾಜ್ಯೋತ್ಸವ. ಎಲ್ರಿಗೂ ನಮಸ್ಕಾರ. ಬರುವ 67ನೇ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅಂದರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕೋಟಿ ಕಂಠ ಗಾಯನ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ನಮ್ಮ ಸದ್ಗುರು ಆಯುರ್ವೇದ ಸಂಸ್ಥೆಯಲ್ಲಿ ಸರ್ಕಾರದ ಒಂದು ಸುತ್ತೋಲೆಯಂತೆ ಕೋಟಿ ಕಂಠ ಗಾಯನ ಅಭಿಯಾನನ ನಡೆಸಿದ್ದೇವೆ. ನಮ್ಮ ಕೊನೆ ಉಸಿರುವರೆಗೂ ನಾವು ಕನ್ನಡಕ್ಕಾಗಿಯೇ ನಮ್ಮ ಜೀವನ, ಕನ್ನಡವೇ ನಮ್ಮ ಹೋರಾಟ, ಕನ್ನಡವೇ ನಮ್ಮ ತಾಯಿ, ಕರ್ನಾಟಕ ನೆಲನೇ ನಮ್ಮ ತವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜನಿಯ ಜನಿಯ ಜನಿಯ
ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ.